ಎಚ್ಚೆತ್ಕೊಳ್ಬೇಕು. ಮತ್ತೆ ನೀವು 30 ಲಕ್ಷ ಹುಡುಗರು ಬರೆದಾಗ ಇವು ನೌಕರಿ ಅದ, ಸರ್ಕಾರ ನೌಕರಿ ಅದ. ಆ 30 ಲಕ್ಷ ಕೊಡೋ ಅವಶ್ಯಕತೆ ಏನೈತಿ ಇವ್ರಿಗೆ? ಅದು ಬದಿಯಲ್ಲಪ್ಪ, ನಮಗೆ ಏನು ದುಡ್ಡು ಬರೋದು ಬೇಕಾಗಿಲ್ಲ. ತನ್ನ ಮನೆಗೆ ನಡೆಯುವಷ್ಟು ಅಲ್ಲಿ ಸಿಕ್ತಷ್ಟು ಪಗ ಪೇಮೆಂಟ್ ಅದ. ನನ್ನ ಮನೆಗೆ ತನ್ನ ಮಗಳು ಕಲಿಸುವಷ್ಟು ಹೆಚ್ಚಿನ ಅಪೇಕ್ಷೆ ಆಗಬ್ಬ. ಬರೋದ್ರಲ್ಲಿ ಬರ್ತದೆ, ಬರುವುದೇನುಂಟು, ಒಮ್ಮೆ ಬರುವ ಕಾಲಕ್ಕೆ ಬಹುದು. ಬಯಕೆ ಬರುವುದ್ರೆ ಕನಸನ್ನೇ ಕಾಣು. ಎಂಥ ಚನ್ನಮಲ್ಲರು ಎಷ್ಟು ಅದ್ಭುತ ಹೇಳಿದ್ರು. ಬರ್ತಂದ ಇದ್ದರೂ ಸಹಿತ ಆಸೆಯನ್ನು ಬಿಟ್ಟಿರಲಿಲ್ಲ, ಪ್ರಾಮಾಣಿಕತೆಯನ್ನು ಬಿಟ್ಟಿರಲಿಲ್ಲ. ಅವು ಒಳ್ಳೆಗೆ ಏನಾಯಿತು ಅನ್ನೋದು ಮುಖ್ಯ ಅಲ್ಲ, ಒಳ್ಳೆ ಬದುಕಲು ಮಾಡಿ ತೋರಿಸಿದ್ರು. ಮತ್ತು ನಾವು ಖುಷಿಯಿಂದ ಇರೋದಕ್ಕೆ ಪ್ರಾಮಾಣಿಕವಾಗಿ, ಇದು ನಮ್ಮ ಪ್ರಾಮಾಣಿಕತೆ ಜೊತೆಗೆ ನಾವು ಸಂತೋಷ ಇರೋದಕ್ಕೆ ನಮ್ಮ ಪ್ರಾಮಾಣಿಕ ದೊಡ್ಡ ಹೆಲ್ಪ್ ಮಾಡ್ತದೆ ರೀ. ಯಾಕೆ ಮನಸ್ಸು ಶಾಂತ ಇರ್ತದೆ, ಶಾಂತ ಇರ್ತದೆ, ರೋಗಗಳು ಕಡಿಮೆ ಆಗ್ತಾವೆ, ಆರಾಮಿರ್ಬೋದು. ಆದ್ರೆ ಹಂಗಂತೇಳಿ ನೀವು ಏನಪ್ಪ ಇದ್ದಿದ್ದಲ್ಲಿ ಕೊಡಂತಲೇ ಹೇಳೋದಿಲ್ಲ. ನಿಮ್ಮನ್ನು ನೀವು ಪ್ರಶ್ನೆ ಮಾಡಿರಿ, ಅವ್ರಿಗೂ ಪ್ರಶ್ನೆ ಮಾಡಿರಿ. ಈ ಪ್ರಶ್ನೆ ಮಾಡೋ ಚಟ ಬೆಳೀತಪ್ಪ ಅಂದರೆ ಸಹಜವಾಗಿ ಭ್ರಷ್ಟಾಚಾರ ಓಡ್ತದೆ. ಅಲ್ಲಿವ್ರಿಗೆ ಇದನ್ನು ಓಡೋಂಗೆ ಕಾಣೋದಿಲ್ಲ. ಯಾಕಂದರೆ ನೀವು ಯಾರನ್ನು ಭ್ರಷ್ಟಾಚಾರ ಓಡಿಸೋಕೆ ತೊಗೊಂಬರ್ತೀರಿ? ಯಾವ ಇವತ್ತು ನೋಡ್ರಿ, ಎರಡೂ ಕಡೆ ಮಂದಿ ಅಂದ್ರೆ ಒಬ್ಬ ಆಂದೋಲನ ಮಾಡ್ತಾನೆ, ಇನ್ನೊಬ್ಬ ಭ್ರಷ್ಟನ ಬಗ್ಗೆ, ಇನ್ನೊಬ್ಬ ಭ್ರಷ್ಟ ಬರ್ತಾನೆ ಅವನ ಬಗ್ಗೆ, ಅವ ಪಾದಯಾತ್ರೆ ಮಾಡ್ತಾನೆ. ಪಾದಯಾತ್ರೆ ಕಿಮ್ಮತ್ತು ಕಳೆದಿಟ್ಟು ಅವರು ಮುಡಾದಲ್ಲಿ ಯಾರು ಹಸ್ತಿಲ್ಲ ಅಂದಾಗ ದೇವೇಗೌಡರು ಹಸ್ತಿಲ್ಲ ರೀ, ಎಚ್ಡಿಕೆ ಅವ್ರದ್ದು ಹಸ್ತಿಲ್ಲ, ಏನು ನಮ್ಮ ಸಿದ್ದರಾಮಯ್ಯನ ಹಸ್ತಿಲ್ಲ, ಏನು ನಾನು ಹೆಂಚಿದ್ರೆ ನನಗೆ ಸಂಬಂಧ ಸೈಂತಿಗೆ ಸಂಬಂಧಿತ್ತಪ್ಪ ಅಂದರೆ ನೀನು ಹೆಗ್ ಬಿಟ್ಬಿಡೋ ನೋಡಿ, ನೀನು ಹೆಂಗೆ ಕೊಟ್ಟಪ್ಪ 60 ಅಥವಾ 70 ಕೋಟಿ ಕೇಳ್ತೀನಿ, ನೀನು ಹೆಂಗೆ ಕೊಟ್ಟಿರೋದಲ್ಲ, ಅವ್ರು ಜನಸಾಮಾನ್ಯ ರೈತ ಕೊಡ್ತಾರೆ ಅಂತ ಕೇಳಿದ್ರೆ ಗಪ್ಪ ಆಗ್ತಾರೆ. ಆದ್ರೂ ಅಂದ್ರೆ ಕೇಳಿದ್ರೆ ನಮ್ಮಂದ್ರೆ ಹೇಳಿದ್ರು, ಏ ಅವ ಇಲ್ಲಪ್ಪ ಅವ ಅಪೂರ್ವಾಗಿ ಪೀಡಿತಾರೆ ಅದಕ್ಕೆ ಮಾತಾಡ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನೈತಿಪ್ಪ ಅಂದ್ರೆ ಎಲ್ಲರೂ ಭ್ರಷ್ಟರ ವಿರುದ್ಧ ಭ್ರಷ್ಟ ಇರ್ತಾರೆ, ಅದ್ರಾಗ ಯಾರನ್ನೂ ಹಿಡಿಬೇಕು ಪಾಪ ಅಧಿಕಾರಿ ಅವ. ಯಾಕಂದ್ರೆ ಆಳೆ ತರುವುದೈದವ್ರನ್ನ ಹಿಡಿಯಕ್ಕೆ ಹೋದ್ರೆ ನೌಕರಿ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ, ಆದಂಗೆ ಬಿಟ್ಟರೆ ವಿರೋಧ ಪಕ್ಷ ಬೇಕು ಅಂತ ಹೇಳ್ತಾರೆ. ಹಿಂಗಾಗಿ ಈ ಭ್ರಷ್ಟಾಚಾರದ ನೆಲೆಯಲ್ಲಿ ಪಾಪ ಅವ್ರದ್ದು ಏನೋ ಹತ್ಯೆ ಆಗಿದ್ರು ಅಥವಾ ಶಿವಕೊಂಡಿದ್ದಾರೋ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೋ ಏನೋ ಮಾಡ್ಕೊಂಡಿದ್ದಾರೆ, ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬೋದು. ಬಟ್ ಅದು ಕೊಡ್ಬೇಕಷ್ಟು ಕಷ್ಟ ಆಗ್ತದಿಲ್ಲ ಅಂತಲ್ಲ. ಈ ಭ್ರಷ್ಟಾಚಾರ ಹೋಗ್ಬೇಕಾದ್ರೆ ಮೊದಲು ನಮ್ಮಿಂದ ನಾವು ಶುರು ಮಾಡಬೇಕು. ಯಾಕೆಪ್ಪ ನಿಮ್ಗೆ ನಾವು ಕೊಡಬೇಕು 30 ಲಕ್ಷ, ಏನು ಗಾನ ಕೊಡಬೇಕು ಅಂತ ಯಾಕೆ ಕೇಳಿಲ್ಲ ಇವರು? ಅದು ಕೇಳಿದರೆ ಬೇಡ, ಅವರಲ್ಲೇ ಇರ್ತಿದ್ರು ಬೇಡ, ಇನ್ನೊಂದು ಮ್ಯಾಕ್ಸಿಮಮ್ ಏನು ಮಾಡ್ಬೋದು ಅವರು? ಇದೊಂದು ಜಸ್ಟ್ ಎಕ್ಸಾಂಪಲ್ ರೀ ಮೇಡಮ್. ಇದು ಅಪಾಯಿಂಟ್ಮೆಂಟ್ ಸಮಯದಲ್ಲಿ 50 ಲಕ್ಷದಲ್ಲಿ ಬೆಲ್ಲ ತಗೊಂಡವ್ರು ಕಳ್ಕೊಂಡವ್ರು ಇದ್ದಾರೆ ರೀ. ಎಕ್ಸಾಕ್ಟ್ಲಿ. ಆದ್ರೆ ಇಲ್ಲಿ ಇನ್ನೊಂದು ಆಂಗಲ್ ಅಲ್ಲಿ ನೋಡಕ್ ಹೋದ್ರಿ ಅಂತ ಅಂದ್ರೆ, ತಮಗ್ ಬೇಕಾದಂತವ್ರನ್ನ ಅಲ್ಲಿ ತಂದು ಪೋಸ್ಟಿಂಗ್ ಮಾಡಿಸ್ಕೊಂಡು ಅವ್ರಿಗೆ ಬೇಕಾಗಿರೋ ತರ ಬೇರೆ ಬೇರೆ ಕೆಲಸಗಳಿಗೂ ಹೌದು. ಏನೋ ಸೀಕ್ರೆಟ್ಸ್ ಗೊತ್ತಾಯ್ತು ಮಾಡ್ತು ಅಂದ್ರೂ ಕೂಡ ಅವಾಗ್ಲೂ ಇವರ ತಪ್ಪು ಅಲ್ದಿದ್ರು ಇದ್ರು ಕೂಡ ಅವ್ರ ಜೀವಕ್ಕೆ ಆಪತ್ತೆ. ಈ ತರ ರಿಸ್ಕಿ ಕೆಲಸ ಯಾಕೆ ಬೇಕು ಇವ್ರಗಳಿಗೆ? ಈ ರೀತಿಯಾದ್ರು ರಿಸ್ಕಿನ ಆಯಿತು. ನೀವು ಪ್ರಾಮಾಣಿಕ ಇದ್ದರೂ ರಿಸ್ಕಿ ಆಯಿತು. ಪ್ರಾಮಾಣಿಕ ಇದ್ದರೂ ಅವ್ರಿಗೆ ಮಾಡಿದ್ರೆ ಭಯ ಅದೇ ರೀ, ಏನೋ ಪ್ರಾಮಾಣಿಕ ಇರ್ತೀನಿ ಅಂತೀವಿ, ಬರೀ ಟ್ರಾನ್ಸ್ಫರ್ ಮಾಡ್ತಾರೆ. ಆಗಲಿಲ್ಲ ರೀ, ಈ ನಿಮಗೇನು ಇದಕ್ಕೆ ಅಂದಮಾನ ಕಳ್ಸೋದು ಕಳ್ಸೋದ್ರೆ ಕನ್ನಡದಾಗ ಇರ್ತಿರಲ್ಲ ನೀವು. ಭಾಳ ಆದರೆ ಬೀದರ್ಗೆ ಹಾಕ್ಬೋದು, ಇಲ್ಲ ಗುಲ್ಬರ್ಗ ಬಿಸಿಲಲ್ಲಿ ಕಳಿಸ್ತಾರೆ, ರಾಯಚೂರು ಹಾಕ್ತಾರೆ. ಹಾಲಿ ಚೆನ್ನಾಗಿಲ್ಲ ಬರ್ತಾರೆ ರಾಯಚೂರಿನಲ್ಲಿ, ಒಳ್ಳೆ ಭತ್ತ ಬೆಳೆದು ಬರ್ತಾರೆ ಅಂಥ ಬಿಸಿಲಿನ ಹಾಳಲ್ಲಿ. ಅವ್ರಿಗೆ ನಾವು ಒಂದಾಗಿ ಇವ್ರದಪ್ಪ, ಇವ್ರಿಗೆ ಅದು ಇವರಿಗೆ ಏನೋ ಸೌಖ್ಯ ಬೇಕು. ಇವ್ರಿಗೇನಪ್ಪ ಅಂತಂದ್ರೆ ದುಡ್ಡು ಬರ್ತಾ ಇರಬೇಕು, ಎಲ್ಲನೂ ಬೇಕು, ಪೇಮೆಂಟ್ ಇರ್ತದೆ ಅವ್ರಿಗೆ, ಮತ್ತು ದುಡ್ಡಿನ ಅಷ್ಟೇ. ಹೀಗಾಗಿ ಭ್ರಷ್ಟಾಚಾರ ಅಷ್ಟಾಗಿ ಇದಕ್ಕೆ. ಮತ್ತು ನಾವು ಹೋಟ್ ಹಾಕೋರು ನಾವು ಮೂರ್ತಿದ್ದೀವಿ, ಏ ಅವ್ರಿಗೆ ಕೊಡ್ಕೊಂಡ್ಬಿಡೋ ತೋರಿ. ನಮ್ಮವರು ಅನೇಕರು ಮಾತಾಡ್ತಾರೆ. ಮತ್ತು ಎಲ್ಲರೂ ಊರು ನಮ್ಮಲ್ಲಿ ಗಾದಿ ಮಾತಿದ್ವಿ, ಊರಾಗ ಎಲ್ಲರೂ ಪತ್ಲಾಟ ಒಂದು ಅರಿವಿ ಹಾಕೊಂಡು ಹೇಳಿ ಕೇಳ್ತಾರೆ ಹೇಳ್ರಿ, ನಂದು ಅರಿವಿ ಹರಿದಿಟ್ಟು ಬಿಡ್ತಾರೆ, ನೀನು ಪಾಪ ನಮ್ಮ ದುಡಿ ಅಂತ. ಇಂಥ ಪ್ರಸಂಗ ಇವತ್ತಾಗ್ಯದ. ಈಗ ಇದಕ್ಕೆ ಪರಿಹಾರ ನಾವು ಹುಡುಕಬೇಕು, ನಮ್ಮಲ್ಲಿ ಅದ, ನಾವು ಗಟ್ಟಿ ಆದ್ರೆ ಸಾಧ್ಯ ಅದ. ನೋಟ ಬಳಸ್ರಿ ಮತ್ತೊಮ್ಮೆ ಹೇಳೋದು ಮೇಲಿಂದಲ್ಲ, ಪ್ರಚಾರ ಮಾಡ್ಬೇಕಾಗಿತ್ತು ಅದನ್ನು. ಎಷ್ಟೋ ಜನ ಗೊತ್ತಿಲ್ಲ ನೋಟ ಅಂದ್ರೆ, ಇವ್ರನ್ನ ಬಂದ್ ಮಾಡೋಕೆ ಸಾಧ್ಯ ಇದೆ ಭ್ರಷ್ಟರನ್ನೆಲ್ಲರೂ. ನಾವೆಲ್ಲ ಕೂಡಿ ನೋಟ ಕೊಂದೇ ಓಟ್ ಹಾಕ್ಬಿಡೋದು, ಯಾವ ಮಗನ ಆರ್ಸೋದು ನಮ್ಗೆ ಬೇಡ ಬೇಡ, ನಮ್ಗೆ ಎಂಬೆ ಬೇಡ ಎಂಬಿ ಬೇಡ. ಓಟ್ ಹಾಕಿನೂ ಕೂಡ ಎಲೆಕ್ಷನ್ನ ಬಹಿಷ್ಕಾರ ಹಾಕಿ ಬಹಿಷ್ಕಾರ ಹಾಕಿದ. ನೀವು ಮನೆಯಾಗ ಕೂತ ಬಹಿಷ್ಕಾರ ಹಾಕ್ಬೇಡ್ರಿ, ಅಲ್ಲಿ ನೋಟ ಬಳಸ್ರಿ, ನೋಟ ಬಹಿಷ್ಕಾರ ಬಹಿಷ್ಕಾರ ದೊಡ್ಡದು. ನೋಡಿದ್ರಲ್ವಾ, ಇದು ಇವತ್ತಿನ ಚರ್ಚಾ ವಿಷಯ ಆಗಿತ್ತು. ಯಾದಗಿರಿಯ ಸೈಬರ್ ಕ್ರೈಮ್ ಬ್ರಾಂಚ್ನ ಏನು PSI ಪರಶುರಾಮ್ ಅನ್ನೋರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. ಅದ್ರ ಹಿಂದೆ ರಾಜಕೀಯ ಕೈಗೊಂಡಿದ್ದಾವೆ ಅಂತ ಹೇಳಾಗ್ತಾ ಇದೆ. ಶಾಸಕರಾದ ಚಂದ್ರೆಡ್ಡಿ ಮತ್ತು ಅವರ ಮಗ ಸಂಪಣ್ಣ ರೆಡ್ಡಿ ಅನ್ನೋರು ಇಬ್ಬರ ಕೈವಾಡ ಕೂಡ ಇದೆ ಅದರಲ್ಲಿ ಅನ್ನುವಂಥದ್ದು ಸಂಪಣ್ಣಗೌಡ ಮತ್ತು ಚಂದ್ರೆಡ್ಡಿ. ಸೊ ನಿಜಕ್ಕೂ ಇವರಿಬ್ಬರ ಕೈವಾಡ ಇದ್ರೆ ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಆಗಿಲ್ಲ ಅದೇನು ಸೂಸೈಡು ಅಥವಾ ಮತ್ತೊಂದು ಅನ್ನೋಂಗಿದ್ರೆ ಸೂಸೈಡ್ ಆಗಿದ್ರೆ ಅದೇನಕ್ಕೆ ಅಂತ ಕೂಡ ತನಿಖೆ ಆಗ್ಬೇಕು. ಪೊಲೀಸರಿಗೆ ರಕ್ಷಣೆ ಇಲ್ಲ, ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಹಾಗಿದ್ರೆ ನಮ್ಮಂತ ಸಾಮಾನ್ಯ ಜನರಂತೂ ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ಕೂಡ ಅವ್ರ ಜೊತೆ ಕನಸಿನ ಮಾತಾಡ್ಬಿಡತ್ತೆ. ನಿಮ್ಗೇನು ಅನ್ಸುತ್ತೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ,
ಇದೇ ರೀತಿ ನಮ್ಮ ಹೇ ಸೀತಾರಾಮ್ ಚಾನಲ್ ಅನ್ನ ಫಾಲೋ ಮಾಡ್ತಾ ಇರಿ. ನಾವು ಮಾಡುವಂತಹ ವಿಡಿಯೋಸ್ ಅಥವಾ ಹೇಳುವಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ಅದನ್ನ ಬರೆದು ತಿಳಿಸಿ. ಬದಲಾವಣೆಯನ್ನ ನಾವು ಕೂಡ ಮಾಡ್ಕೊಳ್ಳೋ ಪ್ರಯತ್ನವನ್ನ ಪಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ತೆಗೆದು.